ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಅಪ್ಡೇಟ್ಸ್ಗೆ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಎಷ್ಟು ಲೈಕ್ ಮಾಡ್ಬೋದು ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಲ್ಲ ವಿದ್ಯಾರ್ಥಿಗಳು ಮಾಡಿಸಿದ್ದೀರಾ ಆ ವಿದ್ಯಾರ್ಥಿಗಳ ಲೀಸ್ಟ್ ಕೂಡ ಪ್ರಕಟ ಮಾಡಿದ್ದಾರೆ ಅದನ್ನು ನೀವು ಕೆ ಎ ವೆಬ್ಸೈಟಲ್ಲಿ ನೋಡ್ಬೋದು ಅದೇ ರೀತಿ ಕೆ ಎ ಸ್ಪಾಟ್ ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸಿ ಇ ಟಿ ಸ್ಪಾಟ್ ರಿಸಲ್ಟನ್ನು ನೀವು ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡ್ಬೋದು ಅದೇ ರೀತಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಾಗಿ ಮಾಹಿತಿಯನ್ನು ಕೇಳ್ತಾ ಇದಾರೆ ಅದ್ರ ಬಗ್ಗೆ ಕೆ ಇ ಅವರು ಈ ಹಿಂದೆ ನೋಟಿಫೈನ ಮಾಡಿದ್ದಾರೆ ನಿಮಗೆ ಯಾವಾಗ ಅಂದರೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕಾಲಾವಕಾಶ ಕಲ್ಪ ಕಲ್ಪಿಸಿದ್ದಾರೆ ಅಂದರೆ ನಾಳೆ ವೆರಿಫಿಕೇಷನ್ ಬಾಕಿ ಇರೋ ವಿದ್ಯಾರ್ಥಿಗಳಿಗೆ ಕೊನೆ ಚಾನ್ಸ್ ಕೂಡ ಕೊಟ್ಟಿದ್ದಾರೆ ಅವರು ಕೂಡ ವೆರಿಫಿಕೇಷನ್ ಮಾಡ್ಕೋಬೋದು ಅದೇ ರೀತಿ ನೀವು ವೆರಿಫಿಕೇಷನ್ ಆದ ನಂತರ ನಿಮಗೆ ಕೆ ಇ ಅವರು ನೋಟಿಫೈ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಬೋದು ಏನಿಲ್ಲ ಜಸ್ಟ್ ಲಿಂಕ್ ಜನ್ರೇಟ್ ಮಾಡಿರ್ತಾರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕೆ ಆ ಲಿಂಕ್ ಮೂಲಕ ನೀವು ಆ್ಯಕ್ಸಸ್ ಆಗಿ ನಂತರ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಕೂಡ ಮಾಡ್ಬೋದಾಗಿರುತ್ತೆ ನಂತರ ಇವರು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂದರೆ ನಿಮ್ಮದು ಸೀಕ್ರೆಟ್ ಇರುತ್ತೆ ಅದ್ರ ಮೂಲಕ ನೀವು ಆಪ್ಷನ್ ಎಂಟ್ರಿಗೆ ಆ್ಯಕ್ಸಸ್ ಮಾಡ್ಬೋದು ಇಲ್ಲಿ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಪ್ರಕಟ ಮಾಡಿದ್ದಾರೆ ಆದರೂ ಹಂಗಂದ್ರೆ ಏನಂತ ಡೌಟ್ ಇರ್ಬೋದು ಇನ್ ಕೇಸ್ ಕೆಲವೊಂದು ವಿದ್ಯಾರ್ಥಿಗಳದ್ದು ರ್ಯಾಂಕ್ ಸೇಮ್ ಇದ್ದರೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಇಪ್ಪತ್ತೈದು ಸಾವಿರ ಇನ್ನೊಬ್ಬ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಕೂಡ ಇಪ್ಪತ್ತೈದು ಸಾವಿರ ಆಗಿರುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಎ ಇಪ್ಪತ್ತೈದು ಸಾವಿರ ಬಿ ಆ ರೀತಿ ಡಿವೈಡ್ನ ಮಾಡ್ತಾರೆ ಸೇಮ್ ರ್ಯಾಂಕಿಂಗ್ ಇದ್ದರೆ ಅದನ್ನು ಸ್ಪಾಟ್ ರ್ಯಾಂಕ್ ಅಂತ ಅಂತಾರೆ ಅದನ್ನು ನೋಡೋ ನೀವು ನೀವು ಕೂಡ ನೀವು ಕೆ ಸೈಟಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೋದು ಅದು ಕೂಡ ಅಫಿಷಿಯಲಾಗಿ ಕೆ ಸೈಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಇದು ಇತ್ತಿನ ಬಿಗ್ ಅಪ್ಡೇಟ್ಸು ಅದೇ ರೀತಿ ವೆರಿಫಿಕೇಶನ್ ಸ್ಲಿಪ್ಪನ್ನು ಕೂಡ ಲಿಂಕ್ ಹತ್ತನೇ ತಾರೀಕಿಂದ ಹನ್ನೆರಡನೇ ತಾರೀಕು ವರೆಗೂ ಅವಕಾಶ ಕೊಡಿದ್ದಾರೆ ಜನ್ರೇಟ್ ಕೂಡ ಆಗುತ್ತೆ ವಿದ್ಯಾರ್ಥಿಗಳು ಕೊಡುವ ಅವಶ್ಯಕತೆ ಇಲ್ಲ ಇನ್ ಕೇಸ್ ನಿಮ್ಮದು ವೆರಿಫಿಕೇಷನ್ ಆದ ನಂತರ ಸಪ್ರೇಟಾಗಿ ಮತ್ತೆ ನೀವು ಸ್ಲಿಪ್ಪನ್ನು ಕೂಡ ಡೌನ್ಲೋಡ್ ಮಾಡ್ಬೋದು